ಬಸವ ಟಿವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ಆಯ್ದಕ್ಕೆ ಲಕ್ಕಮ್ಮನ ಮತ್ತಷ್ಟು ವಚನಗಳೊಂದಿಗೆ ನಿಮ್ಮ ಮುಂದೆ. ಭಕ್ತಿಗೆ ಬಡತನ ಉಂಟೆ, ನಿತ್ಯಂಗೆ ಮರಣ ಉಂಟೆ, ಭಕ್ತರು ಬಡವರೆಂದು ಮತ್ತೊಂದ ಕೊಟ್ಟಿಹೆನೆಂದಡೆ ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗವು ಸತ್ತಂದಿಗೆ ಅಲ್ಲದೆ ಬಡತನವಿಲ್ಲ. ನೋಡಿ, ಭಕ್ತಿಗೆ ಬಡತನ ಉಂಟೆ, ನಿತ್ಯಂಗೆ ಮರಣ ಉಂಟೆ, ಭಕ್ತರು ಬಡವರೆಂದು ಮತ್ತೊಂದ ಕೊಟ್ಟಿಹೆನೆಂದಡೆ ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗವು ಸತ್ತಂದಿಗಲ್ಲದೆ ಬಡತನವಿಲ್ಲ. ಭಕ್ತರಿಗೆ ಬಡತನ ಅನ್ನೋದು ಇಲ್ಲ. ಹಾಗೆ ನಿತ್ಯನಿಗೆ, ಪರಮಾತ್ಮನಿಗೆ, ನಿತ್ಯನಾದವನಿಗೆ ಮರಣ ಇಲ್ಲ. ಮರಣ ಉಂಟೆ? ಇಲ್ಲ. ಪರಮಾತ್ಮನಿಗೆ ಸಾವುಂಟಾ? ಪರಮಾತ್ಮ ಅನ್ನೋನು ಒಬ್ಬ ವ್ಯಕ್ತಿ ಅಂತ ಅಲ್ಲ. ನಾನು ಅದೊಂದು ಪ್ರಕೃತಿಯ ಒಂದು ಸ್ವರೂಪ ಪರಮಾತ್ಮ. ಈ ಪರಮಾತ್ಮ ಭಗವಂತ ಇದರ ಸ್ವರೂಪವನ್ನು ಕುರಿತು ನಾವು ಈಗಾಗಲೇ ಸಾಕಷ್ಟು ಚರ್ಚೆಯನ್ನು ಮಾಡಿರುವಾಗ, ಮತ್ತೆ ಇಲ್ಲಿ ಭಗವಂತ ಅಂದಾಗ ಒಂದು ಪ್ರಕೃತಿಯ ಸ್ವರೂಪ, ನಮ್ಮೊಳಗೆ ನಿಮ್ಮೊಳಗೆ ಎಲ್ಲರೂ ಎಲ್ಲದರಲ್ಲೂ ಇರುವ ಒಂದು ಚೈತನ್ಯ ಆ ಭಗವಂತ. ಆ ಚೈತನ್ಯಕ್ಕೆ ಸಾವು ಉಂಟೆ? ಪ್ರಕೃತಿ ನಾಶ ಆಗತ್ತಾ? ಹೌದು, ಪ್ರಕೃತಿ ನಾಶ ಆಗಲ್ವಾ? ನಾಶ ಆಗತ್ತೆ. ಇಲ್ಲ, ಖಂಡಿತ ನಾಶ ಆಗಲ್ಲ. ಪ್ರಕೃತಿ ತನ್ನ ಸ್ವರೂಪವನ್ನು ಬದಲಾಯಿಸಿಕೊಳ್ಳಬಹುದೇ ಹೊರತು ನಾಶವನ್ನು ಹೊಂದೋಕೆ ಸಾಧ್ಯ ಇಲ್ಲ. ಅಂದರೆ ದೊಡ್ಡ ದೊಡ್ಡ ಗುಡ್ಡಗಳು ಕುಸಿದು ಬಯಲಾಗಬಹುದು, ಬಯಲುಗಳು ಮತ್ತೆ ಗುಡ್ಡಗಳಾಗಬಹುದು, ನದಿಯ ಪಾತ್ರ ಬದಲಾಗಬಹುದು, ಅಥವಾ ಸಮುದ್ರದ ಮಟ್ಟ ಹೆಚ್ಚಬಹುದು, ಸಮುದ್ರದೊಳಗಿನ ಭೂಮಿ ಮೇಲ್ ಬರ್ಬೋದು, ಇರುವ ಭೂಮಿ ಸಮುದ್ರದೊಳಗೆ ಕುಸಿದು ಹೋಗ್ಬೋದು. ಪ್ರಕೃತಿಯ ಸ್ವರೂಪ ಬದಲಾಗುತ್ತೆ. ಒಂದು ವೇಳೆ ಭೂಮಿಯೇ ಒಂದು ವಿಭಿನ್ನ ಸ್ವರೂಪವನ್ನು ಪಡ್ಕೊಳ್ಬಹುದು. ಹಾಗಾಗಿ ನನಗೆ ಈ ಸಂದರ್ಭದಲ್ಲಿ ಒಂದು ಮಾತು ನೆನಪಾಗೋದೇನಪ್ಪ ಅಂತ ಹೇಳಿದ್ರೆ, ನಾಗೇಶ್ ಹೆಗ್ಡೆಯವರು ಒಂದು ಮಾತು ಹೇಳ್ತಾರೆ. ಏನಂತೇಳಿ, ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಪ್ರಕೃತಿ ನಾಶ ಆಗ್ತಾ ಇದೆ, ಪ್ರಕೃತಿ ನಾಶ ಆಗ್ತಾ ಇದೆ ಅಂತ. ಅದಕ್ಕೆ ಅವ್ರು ಹೇಳೋ ಮಾತು, ಪ್ರಕೃತಿ ನಾಶ ಆಗ್ತಾ ಇಲ್ಲ. ಯಾಕಂದರೆ ಪ್ರಕೃತಿ ತನ್ನ ಸ್ವರೂಪವನ್ನು ಬದಲಾಯಿಸಿಕೊಳ್ಳುತ್ತೆ. ಪ್ರಕೃತಿ ತನಗೆ ಅನುಕೂಲಕರವಾದ, ತನಗೆ ಬೇಕಾದ ರೀತಿಯಲ್ಲಿ ತನ್ನ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತೆ. ಆದರೆ ನಾಶ ಆಗ್ತಾ ಇರೋರು ನಾವು ಅಂತ ಹೇಳಿ. ಹೇಗೆ ಅಂತ ಹೇಳಿದರೆ, ಭೂಮಿಯಲ್ಲಿ ಇಂಗಾಲದ ಡೈಆಕ್ಸೈಡ್ನ ಮಟ್ಟ ಹೆಚ್ಚಾದ ಹಾಗೆ ಆಮ್ಲಜನಕವನ್ನು ಉಸಿರಾಡಿ ಜೀವಿಸುವಂತಹ ನಮ್ಮಂಥ ಪ್ರಾಣಿಗಳಿಗೆ ಹಾನಿಯಾಗುತ್ತೆ ಹೊರತು ಪ್ರಕೃತಿಗೆ ಯಾವ ಹಾನಿ ಆಗಲ್ಲ. ಪ್ರಕೃತಿ ಮುಂದೊಮ್ಮೆ ಇಂಗಾಲದ ಡೈಆಕ್ಸೈಡನ್ನೇ ಉಸಿರಾಡಿ ಜೀವಿಸುವಂತಹ ಪ್ರಾಣಿಗಳನ್ನು ತಾನು ಸೃಷ್ಟಿ ಮಾಡಿಕೊಳ್ಬಹುದು. ಹಾಗಾಗಿ ಪ್ರಕೃತಿ ನಾಶ ಆಗುವುದು ಸಾಧ್ಯ ಇಲ್ಲ. ಸ್ವರೂಪ ಬದಲಾಗ್ಬೋದು ಹೊರತು ಪ್ರಕೃತಿ ಅನ್ನೋದು ನಾಶ ಆಗಲ್ಲ. ಪ್ರಕೃತಿ ಅಂದಾಗ ಭೂಮಿ ಒಂದೇ ಮಾತ್ರ ಅಂತ ಅಲ್ಲ, ಇಡೀ ಜಗತ್ತು, ಇಡೀ ವಿಶ್ವ ಏನಿದೆ ಆ ಎಲ್ಲ ಸೇರಿ ಒಂದು ಪ್ರಕೃತಿ. ಆ ಎಲ್ಲದರ ಹಿಂದೆ ಒಂದು ಚೈತನ್ಯ ಇದೆಯಲ್ಲ, ಆ ಚೈತನ್ಯವೇ ನಿತ್ಯ, ಆತನೇ ಪರಮಾತ್ಮ. ಆತನಿಗೆ ಮರಣ ಉಂಟೆ, ಅಂತ್ಯ ಉಂಟೆ? ಸಾಧ್ಯನಾ ಇದು? ಇಲ್ಲ. ಹಾಗೆ ಭಕ್ತನಿಗೆ ಬಡತನ ಉಂಟೆ? ಭಕ್ತನಾದವನಿಗೆ ಬಡತನ ಇರುತ್ತಾ? ಇಲ್ಲ, ಖಂಡಿತ ಭಕ್ತನಿಗೆ ಬಡತನ ಇಲ್ಲ. ಇದು ನಮ್ಮ ಮಕ್ಕಳಿಗೆ ಈ ಮಾತನ್ನು ಹೇಳಿಬಿಟ್ರೆ, ಏನು ಮಾತು, ಭಕ್ತಿ ಮಾಡ್ಕೊಂಡಿದ್ಬಿಟ್ರೆ, ಪೂಜೆ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡಿದ್ಬಿಟ್ರೆ ಬಡತನ ಇರಲ್ವಾ? ಇರೋ ಕೂತುಂಡ್ರೆ ಕುಡಿಕೆ ಹೊನ್ನು ಸಾಲದು ಅಂತ ಕೂತ್ಕೊಂಡು ಭಕ್ತಿ ಮಾಡ್ತೀನಿ ಅಂತ ಇದ್ದರೆ ಆ ಭಕ್ತಿಗೆ ಬಡತನ ಬರುತ್ತೆ ಹೊರತು ಬಡತನ ಹೆಂಗೆ ಹೋಗುತ್ತೆ? ಸಾಮಾನ್ಯವಾಗಿ ಕೇಳೋ ಪ್ರಶ್ನೆ ಇದು. ಆದರೆ ನಾವಿದನ್ನು ನಾವೀಗಾಗಲೇ ವಚನಕಾರರ ವಚನಗಳನ್ನು ನೋಡುತ್ತಾ ಓದ್ತಾ ಅದ್ರ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇರೋ ಈ ಹೊತ್ತಲ್ಲಿ ಭಕ್ತಿ ಅಂದಾಗ ನಮ್ಮ ವಚನಕಾರರು ಹೇಳೋದೇನಪ್ಪ ಅಂತ ಹೇಳಿದ್ರೆ ಕಾಯಕ ನಿಷ್ಠೆ. ಕಾಯಕ ನಿಷ್ಠೆಯೇ ನಿಜವಾದ ಭಕ್ತಿ. ಕಾಯಕವೇ ಕೈಲಾಸ. ಕಾಯಕದಲ್ಲಿಯೇ ಅವರು ಭಕ್ತಿಯನ್ನು, ಕೈಲಾಸವನ್ನು ಕಂಡಂಥವರು. ಹಾಗೆ ಅಂತಹ ಭಕ್ತನಿಗೆ, ಅಂದರೆ ಕಾಯಕ ನಿಷ್ಠೆಯನ್ನು ಹೊಂದಿದವನಿಗೆ ಬಡತನ ಉಂಟೆ. ಹೆಂಗೆ ಬಡತನ ಬರುತ್ತೆ ನೋಡಿ. ಅದೇ ಮಾತಿಗೆ ಪೂರಕವಾಗಿ ಅಕ್ಕಮ್ಮನ ಮತ್ತೊಂದು ವಚನವನ್ನು ಇಲ್ಲಿ ಹೇಳ್ತೀನಿ ನೋಡಿ. ಮನ ಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ತಾನಾಗಿಪ್ಪಳು ಮಾರಯ್ಯ ಪ್ರಿಯ ಅಮಲೇಶ್ವರ ಸೇವೆಯುಳ್ಳನ್ನಕ್ಕರ. ಇಷ್ಟು ಚೆನ್ನಾಗಿ ಹೇಳ್ತೆ. ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವವನಿಗೆ ಎತ್ತ ನೋಡಿದಡತ್ತ ತಾನಾಗಿಪ್ಪಳು. ಅಂದರೆ
ಆ ಹಣ ಅಂದರೆ ಮನಸ್ಸಿನ ಶುದ್ಧತೆಯಲ್ಲಿ, ಶುದ್ಧ ಮನಸ್ಸಿಂದ, ದೃಢ ಮನಸ್ಸಿನಿಂದ ಯಾರು ಕಾಯಕವನ್ನು ಮಾಡ್ತಾರೋ ಅವರಿಗೆ ಲಕ್ಷ್ಮಿ ಒಲಿತಾಳೆ. ಅದನ್ನು ಬಿಟ್ಟರೆ, ಆ ಶುದ್ಧ ಮನಸ್ಥಿತಿಯಿಂದ ಕಾಯಕ ಮಾಡೋದನ್ನು ಬಿಟ್ಟರೆ ನಿನಗೆ ಆಗ ಬಡತನ ಬರುತ್ತೆ. ಹೌದಲ್ವಾ? ನಾವು ಮಾಡೋ ಕೆಲಸದಲ್ಲಿ ಮನಸ್ಸಿಟ್ಟು ನಿರಂತರವಾಗಿ ನಾವು ಆ ಕೆಲಸವನ್ನು ಮಾಡ್ತಾ ಹೋದರೆ ಖಂಡಿತ ನಮಗೆ ಬಡತನ ದೂರ ಆಗುತ್ತೆ. ಯಾವುದೇ ಕೆಲಸ ಮಾಡಿ ಆ ಕಾಯಕದಲ್ಲಿ ನಿಷ್ಠೆ ಮತ್ತು ಪರಿಪೂರ್ಣವಾಗಿ ತೊಡಗಿಸಿಕೊಳ್ಳೋದು. ಯಾವ ಕೆಲಸ ಮಾಡಿದರೂ ಪರಿಪೂರ್ಣವಾಗಿ ತಮ್ಮನ್ನು ನಾವು ಅದರಲ್ಲಿ ತೊಡಗಿಸಿಕೊಂಡು ದುಡಿದಿದ್ದೇ ಆದರೆ ಯಶಸ್ಸು ಸಿರಿವಂತಿಕೆ ತಂತಾನೇ ಬರುವಂಥದ್ದು. ಹಾಗಾಗಿ ಭಕ್ತನಾದವನಿಗೆ ಬಡತನ ಇಲ್ಲ. ಒಂದು ವೇಳೆ ಭಕ್ತನಿಗೆ ಬಡತನ ಬರುತ್ತೆ ಅಂದರೆ ಅರ್ಥ ಅದು ಪರಮಾತ್ಮನಿಗೇ ಸಾವು ಬರುತ್ತೆ ಅನ್ನುವಂಥ ಅರ್ಥ. ಇಲ್ಲ, ಭಗವಂತನಿಗೆ ಸಾವು ಬರಲ್ಲ. ನಿತ್ಯನಿಗೆ ಮರಣ, ನಿತ್ಯಂಗೆ ಮರಣ ಇಲ್ಲ, ಭಕ್ತನಿಗೆ ಬಡತನ ಇಲ್ಲ. ಯಾಕೆ ಭಕ್ತನಿಗೆ ಬಡತನ ಇಲ್ಲ? ಭಕ್ತ ಅಂದರೆ ಕಾಯಕ ನಿಷ್ಠೆಯನ್ನು ಹೊಂದಿರೋನು. ಕಾಯಕ ನಿಷ್ಠೆಯಿಂದ ದುಡಿಯುವವನಿಗೆ ಯಾವತ್ತೂ ಬಡತನ ಬರೋಕೆ ಸಾಧ್ಯ ಇಲ್ಲ ಅನ್ನೋದ ವಚನದ ಮೂಲಕ ಅಕ್ಕಮ್ಮ ಕಾಯಕದ ಮಹತ್ವವನ್ನು ಬಹಳ ಸುಂದರವಾಗಿ ಇಲ್ಲಿ ಹೇಳ್ತಾರೆ. ಮತ್ತೊಂದು ವಚನದಲ್ಲಿ ಭಕ್ತರು ಕಾಯಕವೆಂದು ದಾಯಗಾರಿಕೆಯಲ್ಲಿ ತಂದು ದಾಸೋಹವ ಮಾಡಬಹುದೇ? ಒಮ್ಮನವ ತಂದು ಒಮ್ಮನದಲ್ಲಿಯೇ ಮಾಡಿ ಇಮ್ಮನ ಆಗದ ಮುನ್ನವೇ ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗಕ್ಕೆ ಸಲಬೇಕು ಮಾರಯ್ಯ. ಭಕ್ತರು ಕಾಯಕವೆಂದು ದಾಯಗಾರಿಕೆಯಲ್ಲಿ ತಂದು, ದಾಯಗಾರಿಕೆ ಅಂದರೆ ಕುತಂತ್ರ. ಕಾಯಕ ಅಂದಾಗ, ಕೆಲಸ ಅಂದಾಗ ಕಳ್ಳತನ ಮಾಡೋದು ಕೂಡ ಒಂದು ಕೆಲಸ ಅಲ್ವೇ? ದರೋಡೆ ಕೂಡ ದರೋಡೆ ಮಾಡೋದು ಒಂದು ಕೆಲಸ ಅಲ್ವೇ? ಬರತ್ತೆ ಕೆಲಸ ಅಂದರೆ ಅದು ಕಾಯಕ ರೀ, ಅದು ಕಳ್ಳನಿಗೆ ಕಳ್ಳತನವೇ ಕಾಯಕ. ಹ್ಞೂ, ಕಾಯಕ ಅಂತ ಹೇಳಿದಾಗ ಆ ಕಾಯಕದ ಯಾವ ಕಾಯಕವನ್ನು ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ಮುಖ್ಯ. ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ನಮ್ಮ ಕೆಲಸದಿಂದ ಮತ್ತೊಬ್ಬರಿಗೆ ತೊಂದರೆ ಆಗತ್ತೆ ಅನ್ನೋದಾದರೆ ಆ ಕೆಲಸಕ್ಕೆ ಮಹತ್ವ ಇಲ್ಲ. ಅಂತಹ ಕೆಲಸ ಒಂದು ಕುತಂತ್ರನೋ, ಒಂದು ಮೋಸನೋ, ಈ ಥರದ ಒಂದು ದುರ್ಮಾರ್ಗದ ಕೆಲಸ ಆಗಿರುತ್ತೆ ಹೊರತು ಅದನ್ನು ನಾವು ಕಾಯಕ ಅಂತ ಹೇಳಿ ಕರೆಯೋದಿಲ್ಲ. ಹಾಗಾಗಿ ಕಾಯಕ ಅಂತ ಹೇಳಿ ದಾಯಗಾರಿಕೆಯಲ್ಲಿ ಅಂದರೆ ಕುತಂತ್ರದಿಂದ ಹಣವನ್ನು ತಂದು ಆ ಕುತಂತ್ರ ಅಂದರೆ ಆ ಮಾಡಿದ ತಪ್ಪಿಗಾಗಿ ಅದನ್ನು ಕಳ್ಕೊಳ್ಳೋಕ್ಕೋಸ್ಕರ ದೇವಸ್ಥಾನದ ಹುಂಡಿಗಳಿಗೆ ಹಣ ಹಾಕ್ತಾರಲ್ಲ, ಹಣ ಹಾಕುವಂತೆ ನಾನು ಯಾವಾಗಲೂ ತಮಾಷೆ ಮಾಡ್ತಾ ಇರ್ತೀನಿ. ದೇವಸ್ಥಾನಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಅಂತ ಹೇಳಿದರೆ ನಮ್ಮ ಪಾಪದ ಸಂಖ್ಯೆನೂ ಅಂದರೆ ಪಾಪ ಮಾಡುವವರ ಸಂಖ್ಯೆನೂ ಜಾಸ್ತಿ ಆಗ್ತಾಯಿದೆ ಏನೋ ಅನ್ನುವಂಥ ಒಂದು ತಮಾಷೆ ಮಾತನ್ನು ನಾ ಹೇಳ್ತಾ ಇರ್ತೀನಿ. ಹಾಗಾಗಿ ಇಲ್ಲಿ ಯಾಕೆ ದಾಸೋಹವನ್ನು ಮಾಡ್ತೆ ಅಂದರೆ ದಾಯಗಾರಿಕೆಯಲ್ಲಿ ಕುತಂತ್ರದಲ್ಲಿ ಹಣ ತಂದು ದಾಸೋಹ ಮಾಡೋದು, ಆ ಕುತಂತ್ರದ ಪ್ರಾಯಶ್ಚಿತ್ತಕ್ಕೆ ಅನ್ನುವಂತಹ ದಾಸೋಹ ಮಾಡಬಹುದೇ? ದಾಸೋಹ ಮಾಡಬಹುದು. ಏನು ಉಪಯೋಗ ಅದರಿಂದ? ದಾಸೋಹವನ್ನು ಯಾವುದರಿಂದ ಮಾಡಬೇಕು? ಹಿಂದೆ ನಾವು ಅಕ್ಕಮ್ಮನ ವಚನದಲ್ಲಿ ಓದಿದ್ವಿ, ದಾಸೋಹವನ್ನು ಮಾಡೋದಿದ್ದರೆ ನಮ್ಮ ದುಡಿಮೆಯಲ್ಲಿ, ನಾವು ದುಡಿದಿದ್ದರಲ್ಲಿ ದಾಸೋಹವನ್ನು ಮಾಡಬೇಕೇ ಹೊರತು ಬೇರೆಯವರ ದುಡಿಮೆಯನ್ನು ತಂದು ನಾನು ದಾಸೋಹ ಮಾಡಿದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತವರನ್ನು ಪರಮಾತ್ಮ ಮೆಚ್ಚೋದಿಲ್ಲ. ಹಾಗಾಗಿ ದಾಯಗಾರಿಕೆಯಲ್ಲಿ ತಂದು ದಾಸೋಹವ ಮಾಡಬಹುದೇ? ಮಾಡಬಹುದಾ? ಇಲ್ಲ. ಒಮ್ಮನದಿ ತಂದು ಒಮ್ಮನದಲ್ಲಿಯೇ ಮಾಡಿ ಇಮ್ಮನವಾಗದ ಮುನ್ನವೇ ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗಕ್ಕೆ ಸಲಬೇಕು ಮಾರಯ್ಯ. ಒಂದು ಮನಸ್ಸಿಂದ ದುಡಿದು ತಂದು ಆ ಒಂದು ಮನಸ್ಸಿಂದ, ಪ್ರೀತಿಯ ಮನಸ್ಸಿಂದ, ಒಂದೇ ಭಾವದಿಂದ, ಪರಿಪೂರ್ಣ ಮನಸ್ಸಿನಿಂದ ದಾಸೋಹವನ್ನು ಮಾಡಬೇಕು. ಎರಡು ಮನಸ್ಸು ಮಾಡಲೋ ಬೇಡವೋ, ಕೊಡ್ಲೋ ಬಿಡ್ಲೋ, ಇವನು ಕೊಟ್ಟರೆ ಅಥವಾ ಊಟಕ್ಕೆ ಬಡಿಸಿದ್ರೆ ನಮಗೆ ಗ್ಲಾಸ್ ಆಗಲ್ವಾ, ಈ ಥರದ ಎರಡು ಮನಸ್ಸು ಮಾಡದೆ ಒಂದೇ ಮನಸ್ಸಿಂದ ದಾಸೋಹವನ್ನು ಮಾಡಬೇಕು. ಅಂಥವನನ್ನು ಪರಮಾತ್ಮ ಮೆಚ್ಚುತ್ತಾನೆ ಅನ್ನೋದನ್ನು ಆಯ್ದಕ್ಕಿ ಲಕ್ಕಮ್ಮ ಈ ವಚನದಲ್ಲಿ ಹೇಳ್ತಾರೆ. ಮತ್ತು ಆಯ್ದಕ್ಕಿ ಲಕ್ಕಮ್ಮನ ಮತ್ತೊಂದು ವಚನ ಬಹಳ ಸುಂದರವಾದ ವಚನ ಇದು. ನಾನು ಕೈಲಾಸಕ್ಕೆ ಹೋಗ್ತೀನಿ. ಹೇಗೆ? ಏನು ಮಾಡಿ? ದಾನ ಧರ್ಮ ಮಾಡಿ, ಪುಣ್ಯ ಮಾಡಿ, ಅದು ಮಾಡಿ, ಇದು ಮಾಡಿ ಕೈಲಾಸಕ್ಕೆ ಹೋಗ್ತೀನಿ. ಅಂದರೆ ನೀನು ಮಾಡ್ತಾ ಇರೋದು ಕೈಲಾಸದ ಆಸೆಯಿಂದ ನೀನು ದಾನ ಧರ್ಮ ಮಾಡ್ತಾ ಇದೀಯಾ? ಕೈಲಾಸದ ಆಸೆಯಿಂದ ಮತ್ತೊಂದೇನೋ ಆ ಕೆಲಸ ಮಾಡ್ತೀನಿ, ಈ ಥರದ ಒಂದು ಒಳ್ಳೆಯ
ಅಂದರೆ ಸ್ವಾರ್ಥವನ್ನು ಇಟ್ಕೊಂಡು ನೀನು ಆ ಕೆಲಸ ಮಾಡಿದರೆ ಅದರಿಂದ ಉಪಯೋಗ ಏನು? ಪರಮಾತ್ಮನನ್ನು ನೀನು ಸೇರಬೇಕಾದ್ರೆ ಸ್ವಾರ್ಥವನ್ನು ಕಳ್ಕೊಳ್ಬೇಕು. ನನಗೆ ನಾನು ಮಾಡ್ತೀನಿ ಅನ್ನುವ ಭಾವವನ್ನು, ಅಂದರೆ ನನಗೇನೋ ಬೇಕು, ಒಂದು ಪ್ರತಿಫಲವನ್ನು ಬಯಸಿ ಮಾಡೋದಿದೆಯಲ್ಲ, ಯಾವುದೇ ಆದಷ್ಟು ಅದು ದಾನ ಅಂತ ಅನ್ನಿಸ್ಕೊಳ್ಳಲ್ಲ, ಅಥವಾ ಅದು ನಾನೇನೋ ಸೇವೆ ಅಂತಲೂ ಅನ್ನಿಸ್ಕೊಳ್ಳಲ್ಲ. ಯಾಕಂದರೆ ಪ್ರತಿಫಲವನ್ನು ಬಯಸೋದು, ನಾನು ಈ ಸೇವೆ ಮಾಡಿದ್ದೀನಿ, ನಾನು ಕೈಲಾಸಕ್ಕೆ ಹೋಗಬೇಕು, ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ಪರಮಾತ್ಮ ನನಗೆ ಇದು ಕೊಡಬೇಕು, ನಾನು ಪೂಜೆ ಮಾಡಿದ್ದೀನಿ, ದಾನ ಧರ್ಮ ಮಾಡಿದ್ದೀನಿ, ಅದರ ಪ್ರತಿಫಲವಾಗಿ ನನಗೆ ಭಗವಂತ ಇನ್ನೇನಾದರೂ ಕೊಡಬೇಕು. ಈ ಥರದೊಂದು ಪ್ರತಿಫಲಾಪೇಕ್ಷೆಯಿಂದ ಮಾಡೋದಿದೆಯಲ್ಲ, ಈ ಪ್ರತಿಫಲಾಪೇಕ್ಷೆಯನ್ನು ಇಟ್ಕೊಂಡು ಮಾಡುವ ಪುಣ್ಯ, ಇಟ್ಕೊಂಡು ಮಾಡುವಂತಹ ಕೆಲಸಗಳು, ಅಂದರೆ ಪುಣ್ಯ ಅನ್ನೋದಕ್ಕಿಂತ ಬೇರೆಯ ಥರದ ಕೆಲಸಗಳು ಭಗವಂತನಿಗೆ ಮೆಚ್ಚುಗೆ ಆಗೋದಿಲ್ಲ ಅನ್ನೋದನ್ನು ಮತ್ತೆ ಬಹಳ ಸುಲಭವಾಗಿ ಹೇಳೋ ಮಾತು ನೋಡಿ. ಮಾಡಿ ನೀಡಿ ಹೋದನೆಂಬಾಗ ಕೈಲಾಸವೆನ್ನು ಕೈಕೂಲಿಯೇ, ಮಾಡಿ ನೀಡಿ ಹೋದನೆಂಬ ನಾನು ಒಳ್ಳೇದು ಮಾಡಿ ಅದು ಮಾಡಿ ಇದು ಮಾಡಿ ನೀಡಿ ಕೊಟ್ಟು ದಾನ ಮಾಡಿ ನಾನು ಕೈಲಾಸಕ್ಕೆ ಹೋಗ್ತೀನಿ ಅನ್ನೋ ಅಂದರೆ ಅದೇನು ನಿನ್ನ ಕೈಕೂಲಿಯೇ? ಕೈಲಾಸೇನು ಈ ಕೆಲಸ ಮಾಡಿದ್ದಕ್ಕೆ ಸಿಗುವ ಕೂಲಿಯೇ? ನಾವು ಯಾವುದಾದ್ರೂ ಕೆಲಸ ಮಾಡಿದರೆ ಇದು ಯಾವುದೋ ಒಂದು ಕೆಲಸಕ್ಕೆ ನಾವು ಕೂಲಿಯನ್ನು ಬಯಸ್ತೀವಿ, ಕೂಲಿ ಅಂದರೆ ಪ್ರತಿಫಲವನ್ನು ಬಯಸ್ತೇವೆ. ಹಾಗೆ ನೀನು ದಾನ ಮಾಡೋದಕ್ಕೆ ಮತ್ತೊಂದಕ್ಕೂ ನೀನು ಪ್ರತಿಫಲವಾಗಿ ಕೈಲಾಸವನ್ನು ಬಯಸಿದರೆ ಅದು ಏನು? ಕೈಕೂಲಿಯೇ? ನೀನು ಮಾಡಿದ ಕೆಲಸಕ್ಕೆ ಸಿಗುವ ಕೈಕೂಲಿಯೇ? ಇಷ್ಟಕ್ಕೂ ನೀನು ಕೈಲಾಸಕ್ಕೆ ಯಾಕೆ ಹೋಗಬೇಕು? ಕೈಲಾಸಕ್ಕೆ ಯಾಕೆ ಹೋಗಬೇಕು? ಆ ಪರಮಾತ್ಮನನ್ನು ಸೇರೋಕ್ಕೆ ಹೋಗಬೇಕು. ಆ ಪರಮಾತ್ಮ ಕೈಲಾಸದಲ್ಲೇ ಇದ್ದಾನೆ ಅಂತ ಯಾರು ಹೇಳಿದ್ದು? ಇಲ್ಲ, ಪರಮಾತ್ಮ ಕೈಲಾಸದಲ್ಲಿಲ್ಲ. ಎಲ್ಲಿದ್ದಾನೆ ಪರಮಾತ್ಮ? ನಾವು ಹಿಂದೆ ಅಕ್ಕಮ್ಮನ ವಚನವನ್ನು ಓದುವಾಗ ನಾವು ಇದನ್ನು ಬಹಳ ಸ್ಪಷ್ಟವಾಗಿ ಅಕ್ಕಮ್ಮ ಹೇಳ್ತಾರೆ, ಹಸಿ ಮಸಿ ಕೃಷಿ ಯಾವುದೇ ಕಾಯಕವನ್ನು ನಿಷ್ಠೆಯಿಂದ ಮಾಡುವ ಮನೆಯಂಗಳವೇ, ಆತನ ಮನೆಯಂಗಳವೇ ಕೈಲಾಸ ಅಂತ ಹೇಳಿ. ಯಾರು ಕಾಯಕ ನಿಷ್ಠೆಯನ್ನು ಹೊಂದಿರ್ತಾರಲ್ಲ ಆತನ ಮನೆಯಂಗಳವೇ ಕೈಲಾಸ, ಅದೇ ಕೈಲಾಸ, ಆ ಕೈಲಾಸ ಇಲ್ಲೇ ಕೈಲಾಸ. ಹಾಗಾಗಿ ಇಲ್ಲಿಯೇ ನೀನು ಒಳ್ಳೆತನ ಮಾಡು. ಯಾವ ರೀತಿ ಒಳ್ಳೆತನ ಮಾಡು? ಕೈಲಾಸದ ಆಸೆಯನ್ನು ಅಥವಾ ಇನ್ನೊಂದು ಪ್ರತಿಫಲದ ಆಸೆಯನ್ನು ಇಟ್ಕೊಳ್ಳದೆ ನಿಸ್ವಾರ್ಥದಿಂದ, ಒಮ್ಮನದಿಂದ ನೀನು ನಿನ್ನ ಕೆಲಸವನ್ನು ಮಾಡು, ಒಳ್ಳೆಯ ಕೆಲಸವನ್ನು ಮಾಡು. ನೋಡಿ, ಮಾಡಿ ನೀಡಿ ಹೋದನೆಂಬಾಗ ಕೈಲಾಸವೇನು ಕೈಕೂಲಿಯೇ? ಮುಂದೊಂದ ಕಲ್ಪಿಸದೆ ಹಿಂದೊಂದ ಭಾವಿಸದೆ ಸಲೆ ಸಂದಿದ್ದಾಗದೆ ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗವಿದ್ದ ಠಾವೇ ಕೈಲಾಸ. ಹಿಂದೊಂದು ಮುಂದೊಂದು ಮಾಡದೆ ನಿಷ್ಠೆಯಿಂದ ಇದ್ದರೆ ಅಲ್ಲಿ ಕೈಲಾಸ ಯಾವುದು ಅಂದರೆ ಪರಮಾತ್ಮ ಇರುವ ಅಮಲೇಶ್ವರ ಲಿಂಗ ಇರುವ ಜಾಗವೇ ಕೈಲಾಸ. ಏನನ್ನು ನಿಷ್ಠೆಯಿಂದ ಮಾಡಿದಾಗ? ಕಾಯಕ ನಿಷ್ಠೆಯನ್ನು ಹೊಂದಿದ್ದಾಗ ಆತನ ಮನೆಯಂಗಳವೇ ಕೈಲಾಸ. ಆ ಕೈಲಾಸ ನಿನಗೆ ಇಲ್ಲಿಯೇ ಸಿಕ್ಕುತ್ತೆ. ಕಾಯಕ ನಿಷ್ಠೆ ಜೊತೆಗೆ ಹಿಂದೊಂದು ಒಮ್ಮನ, ಒಂದು ಮನಸ್ಸು. ಮುಂಚಿನ ಒಮ್ಮನ ಅನ್ನುವ ಮಾತನ್ನು ಆಯ್ದಕ್ಕಿಲ್ಲ ಅಕ್ಕಮ್ಮ ತುಂಬ ಸಾರಿ ಇಲ್ಲಿ ಬಳಸ್ತಾರೆ. ಅಂದರೆ ಒಮ್ಮನ, ಒಂದು ಮನಸ್ಸು, ಹಿಂದೊಂದು ಮುಂದೊಂದು ಮಾಡದೆ, ಅಂದರೆ ಒಳಗೊಂದು ಹೊರಗೊಂದು ನೇಮ ಅಲ್ವಾ? ಅಂತರಂಗ ಬಹಿರಂಗ ಶುದ್ಧತೆಯೇ ನೇಮ ಅಕ್ಕಮ್ಮ ಹೇಳಿದರು. ಹಾಗಾಗಿ ಆ ಎರಡು ಅಂತರಂಗ ಬಹಿರಂಗ ಶುದ್ಧತೆಯನ್ನು ಸಾಧಿಸಿ ಕಾಯಕ ನಿಷ್ಠೆಯನ್ನು ಹೊಂದಿದ್ದಾಗ ಅಲ್ಲಿಯೇ ಕೈಲಾಸ, ಅಲ್ಲಿಯೇ ಪರಮಾತ್ಮ ಇರ್ತಾನೆ. ಅದು ಬಿಟ್ಟು ನೀನು ಪ್ರತಿಫಲವಾಗಿ ನೀನು ಮಾಡುವ ಒಳ್ಳೆ ಕೆಲಸಕ್ಕಾಗಿ ಕೈಲಾಸವನ್ನು ಬಯಸೋದರಲ್ಲಿ ಅರ್ಥವೇ ಇಲ್ಲ. ವಚನಕಾರರು ಎಷ್ಟು ಒಂದು ವೈಚಾರಿಕ ಪ್ರಜ್ಞೆಯನ್ನು ಹೊಂದಿದ್ರು ಅನ್ನೋದಕ್ಕೆ ಇಂಥ ಒಂದು ವಚನಗಳೇ ಸಾಕ್ಷಿ ನಮಗೆ. ಕೈಲಾಸ ಅನ್ನೋದು ಅಲ್ಲೆಲ್ಲೋ ಇಲ್ಲ ರೀ, ನಮಗೆ ಕಾಣದೇ ಇರೋ ಆ ಕೈಲಾಸ, ನಮಗೆ ಕಾಣದೇ ಇರೋ ಆ ಅಲ್ಲೆಲ್ಲಿದೆ ಕೈಲಾಸ ಅನ್ನೋದು? ನಮ್ಮಲ್ಲೇ ಇದೆ ಅನ್ನೋದನ್ನು ಎಷ್ಟು ಸುಂದರವಾಗಿ ಆಯ್ದಕ್ಕಿಲಕ್ಕಮ್ಮ ಇಲ್ಲಿ ಹೇಳಿದರು. ಮತ್ತೆ ಮುಂದುವರೆದು ಹೇಳ್ತಾರೆ, ಮಾಡುವ ಮಾಟವುಳ್ಳನ್ನಕ್ಕ ಬೇರೊಂದು ಪದವನ್ನರಸಲೇತಕ್ಕೆ ದಾಸೋಹವೆಂಬ ಸೇವೆಯ ನೀಸಲಾರದೆ ಕೈಲಾಸವೆಂಬ ಆಸೆ ಬೇಡ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವಿದ್ದ ಠಾವೇ ಕೈಲಾಸ. ಮತ್ತು ಅದನ್ನೇ ಇಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಹೇಳೋದೇನು ಅಂತ ಹೇಳಿದ್ರೆ, ಮಾಡುವ
ಮಾಟವಲ್ಲದೆ ಮಾಟವುಳ್ಳನ್ನಕ್ಕ ಬೇರೊಂದು ಪದವನರಸಲೇಕೆ ನೀನು ಮಾಡುವ ಮಾಟ ಅಂದರೆ ಕೆಲಸ. ನೀನು ಯಾವ ಕಾಯಕವನ್ನು ಕೆಲಸವನ್ನು ಮಾಡ್ತೀಯೋ ಅದನ್ನೇ ನಿಷ್ಠೆಯಿಂದ ಮಾಡಿದ್ರೆ ಅಲ್ಲಿಯೇ ಕೈಲಾಸ. ಅದು ಬಿಟ್ಟು ಬೇರೊಂದು ಪದವಿಯನ್ನು ಯಾಕೆ ನೀನು ಬಯಸ್ತೀಯ? ಪದವನರಸಲೇತಕ್ಕೆ ದಾಸೋಹವೆಂಬ ಸೇವೆಯ ಬಿಟ್ಟು ನೀಸಲಾರದೆ, ದಾಸೋಹ ಅನ್ನುವ ಸೇವೆಯನ್ನು ಬಿಟ್ಟು ಕೈಲಾಸವೆಂಬ ಆಸೆ ಬೇಡ. ದಾಸೋಹದಲ್ಲಿಯೇ ನಿನಗೆ ಕೈಲಾಸ, ಕಾಯಕದಲ್ಲಿಯೇ ನಿನಗೆ ಕೈಲಾಸ, ಇದನ್ನು ಬಿಟ್ಟು ಮತ್ತೊಂದು ಕೈಲಾಸ ಇದೆ ಅನ್ನುವ ಆಸೆ ನಿನಗೆ ಬೇಡ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವಿದ್ದ ಠಾವೇ ಕೈಲಾಸ, ಪರಮಾತ್ಮನಿರುವ ಜಾಗವೇ ಕೈಲಾಸ. ಪರಮಾತ್ಮ ಎಲ್ಲಿದ್ದಾನೆ ಮತ್ತೆ ಇದನ್ನು ನಾವು ಹೇಳಬೇಕು, ಮತ್ತೆ ನಮ್ಮನ್ನು ನಾವು ಕೇಳ್ಕೊಳ್ಬೇಕು, ಮತ್ತೆ ನಾವು ನಮ್ಮ ಮನಸ್ಸನ್ನು ತಿತ್ಕೊಳ್ತಾ ಹೋಗಬೇಕು. ಪರಮಾತ್ಮ ಎಲ್ಲಿದ್ದಾನೆ, ಕೈಲಾಸ ಎಲ್ಲಿದೆ? ನಮ್ಮೊಳಗೆ ಇದೆ, ನಮ್ಮ ನಡುವೆಯೇ ಕೈಲಾಸ ಇದೆ. ಪರಮಾತ್ಮನು ನಮ್ಮ ಜೊತೆಯಲ್ಲಿಯೇ ಇದ್ದಾನೆ, ಕಾಯಕ ನಿಷ್ಠೆಯಲ್ಲಿದ್ದಾನೆ, ಅಂತರಂಗ ಬಹಿರಂಗ ಶುದ್ಧತೆಯಲ್ಲಿ ಇದ್ದಾನೆ, ದಾಸೋಹದಲ್ಲಿ ಇದ್ದಾನೆ, ಸದಾಚಾರದಲ್ಲಿ ಇದ್ದಾನೆ. ನೋಡಿ, ಸದಾಚಾರ ಅನ್ನೋದಿದೆಯಲ್ಲ, ಅದು ಎಲ್ಲಕ್ಕಿಂತ ದೊಡ್ಡದು. ಈ ಸದಾಚಾರವೇ ದೇವರಿಗೆ ಸಮನಾಗಿ ನಮ್ಮನ್ನು ನಿಲ್ಲಿಸುತ್ತೆ. ಅದಕ್ಕೊಂದು ಚಿಕ್ಕ ಕಥೆ ಅಂತ ಹೇಳಿದ್ರೆ, ಒಬ್ಬ ರಾಜ್ಯಸಭೆಯಲ್ಲಿ ಒಬ್ಬ ಪಂಡಿತ ಇರ್ತಾನೆ. ಆ ಪಂಡಿತ ಬಹಳ ಸದಾಚಾರಿ ಆಗಿರ್ತಾನೆ. ಸದಾಚಾರಿ ಅಂದರೆ ಒಳ್ಳೆಯ ಆಚಾರ, ಒಳ್ಳೆಯ ಆಚಾರ. ಆಚಾರ ಅಂದರೆ ಏನು? ಅಕ್ಕಮ್ಮನಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಓದಿದ್ವಿ, ಆಚಾರ ಅಂದರೆ ಒಳ್ಳೆಯ ನಡವಳಿಕೆ, ಒಳ್ಳೆಯ ಜೀವನ ಕ್ರಮ, ಒಳ್ಳೆಯ ಬದುಕುವ ದಾರಿ, ಒಳ್ಳೆಯ ಮಾರ್ಗ, ಇದೆ ಸದಾಚಾರ. ಹಾಗಾಗಿ ಈ ಸದಾಚಾರದಲ್ಲಿರುವುದೇ ಬಹಳ ಶ್ರೇಷ್ಠವಾದದ್ದು. ಯಾರು ತನ್ನ ಬದುಕನ್ನು ಸದಾಚಾರದಲ್ಲಿ ಬದುಕ್ತಾನೋ, ಯಾರು ಸದಾಚಾರವನ್ನೇ ಆಲೋಚಿಸ್ತಾನೋ, ಯಾರು ಸದಾಚಾರ ಮಾರ್ಗದಲ್ಲಿಯೇ ನಡೀತಾರೋ, ಅವರು ಪರಮಾತ್ಮನಿಗೆ ಸಮ, ಪರಮಾತ್ಮನಿಗೆ ಸಮನಾಗ್ತಾರೆ. ಅಲ್ಲಿಯೇ ಇರ್ತಾನೆ ಪರಮಾತ್ಮ. ಎಲ್ಲಿ ಸದಾಚಾರ ಇರುತ್ತೋ, ಸದಾಚಾರ ಸ್ವರೂಪವಾದಂಥ ಪರಮಾತ್ಮ ಅಲ್ಲಿಯೇ ಇರ್ತಾನೆ ಅನ್ನೋದನ್ನು ಒಂದು ಕತೆ ಅಂದರೆ ಒಂದು ಕತೆ ಅಂದರೆ ಒಬ್ಬ ಪಂಡಿತ ಆಸ್ಥಾನದಲ್ಲೊಬ್ಬ ಪಂಡಿತ ಇರ್ತಾನೆ. ಆತ ಬಹಳ ಸದಾಚಾರಿಯಾಗಿರ್ತಾನೆ. ಆತನ ಸದಾಚಾರವನ್ನು ಕಂಡು ರಾಜ ಆತನಿಗೆ ಬಹಳ ಮಾನ್ಯತೆಯನ್ನು ಕೊಡ್ತಾ ಇರ್ತಾನೆ. ಸಹಜ ಅಲ್ವಾಯಿತು? ಹಾಗಾಗಿ ಬಹಳ ಮಾನ್ಯತೆಯನ್ನು ಅವನು ಕೊಡೋದನ್ನು ನೋಡಿ ಇತರ ಮಾತ್ಯರು, ಇತರ ಮಂತ್ರಿ ವರ್ಗದವರೆಲ್ಲ ಬಹಳ ಅಸೂಯೆ ಪಟ್ಟುಕೊಳ್ತಾರೆ. ಅಸೂಯೆ ಪಟ್ಟುಕೊಂಡು ಅವನ ಮೇಲೆ ಆ ಪಂಡಿತನ ಮೇಲೆ ಒಂದು ದ್ವೇಷವನ್ನು, ಒಂದು ಕುತಂತ್ರವನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಇದನ್ನು ಗಮನಿಸಿದ ರಾಜ ಏನು ಮಾಡ್ತಾನೆ, ಇವರೆಲ್ಲರ ಮುಂದೆ ಪಂಡಿತನಿಗೆ ನಾನು ಯಾಕೆ ಮಾನ್ಯತೆಯನ್ನು ಕೊಡ್ತೀನಿ ಅನ್ನೋದನ್ನು ತೋರಿಸಬೇಕಲ್ಲ ಅಂತ ಯೋಚನೆ ಮಾಡ್ತಾನೆ. ಒಂದಿನ ರಾಜ್ಯಸಭೆಯಲ್ಲಿ ಈ ಪಂಡಿತನಿಗೆ ಮತ್ತು ಅಲ್ಲಿದ್ದ ಸಭೆಯಲ್ಲಿದ್ದ ಎಲ್ಲರಿಗೂ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಯಾವ ಮನುಷ್ಯ ದೇವನಿಗೆ ಸಮನಾಗ್ತಾನೆ, ಅಥವಾ ಯಾವ ಮನುಷ್ಯ ದೇವನೇ ಆಗ್ತಾನೆ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಆ ಪ್ರಶ್ನೆಯನ್ನು ಕೇಳಿದಾಗ ಅಲ್ಲಿದ್ದವರೆಲ್ಲ ಒಂದೊಂದು ರೀತಿಯಲ್ಲಿ ಉತ್ತರವನ್ನು ಕೊಡ್ತಾನೆ. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ಕೊಡ್ತಾರೆ. ಆದರೆ ಇಲ್ಲಿ ಈ ಪಂಡಿತ ಹೇಳ್ತಾನೆ, ಯಾರು ಸದಾಚಾರದಲ್ಲಿ ನಡೀತಾನೋ ಅವನೇ ದೇವರಾಗ್ತಾನೆ, ಅವರೇ ದೇವ ಸಮನಾಗ್ತಾನೆ ಅನ್ನುವಂಥ ಮಾತನ್ನು ಪಂಡಿತ ಹೇಳ್ತಾನೆ. ಅವರ ಆ ಮಾತಿಗೆ ಅಲ್ಲಿದ್ದ ಸಭೆಯೆಲ್ಲ ಮೆಚ್ಚಿಕೊಳ್ಳುತ್ತೆ. ಆತನನ್ನು ರಾಜ ಮಾತ್ರ ಅಲ್ಲದೆ ಇತರ ಜನರು ಗೌರವಿಸೋಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿ. ಅಂದರೆ ಸದಾಚಾರದ ಮಹತ್ವವನ್ನು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಬಹಳ ಮುಖ್ಯ. ಎಲ್ಲಿ ಸದಾಚಾರ, ಸನ್ನಡತೆ, ಸದ್ಭಕ್ತಿ, ಸತ್ಕಾಯಕ ಇವೆಲ್ಲ ಇರ್ತಾವೋ ಅಲ್ಲೇ ಭಗವಂತನಿರ್ತಾನೆ. ಯಾವ ದೇವಾಲಯದಲ್ಲೂ ಭಗವಂತ ಅಥವಾ ಎಲ್ಲೂ ಇಲ್ಲ. ಭಗವಂತ ಅನ್ನೋದು, ದೇವರು ಅನ್ನೋದು, ಧರ್ಮ ಅನ್ನೋದು ನಮ್ಮೊಳಗೆ, ಎಲ್ಲ ದೇವಧರ್ಮಗಳು ನಮ್ಮೊಳಗೆ ಇದ್ದಾವೆ ಅನ್ನೋದಕ್ಕೆ ಮೂಡ್ನಕೂಡು ಚಿನ್ನಸ್ವಾಮಿಯವರು ಒಂದು ಪದ್ಯ, ಬಹಳ ಅದ್ಭುತವಾದ, ನನಗೆ ಬಹಳ ಇಷ್ಟವಾದ ಪದ್ಯ ಅದು. ಏನಪ್ಪ ಅಂತ ಹೇಳಿದ್ರೆ, ಈ ಎಲುಬಿನ ಹಂದರದೊಳಗೊಂದು ಮಂದಿರವಿದೆ, ಉಚ್ಛ್ವಾಸ ನಿಶ್ವಾಸಗಳ ಓಂಕಾರವಿದೆ, ಅಲ್ಲಿ ರಾಮನಿದ್ದಾನೆ. ಈ ಎಲುಬಿನ ಹಂದರದೊಳಗೊಂದು ಮಸೀದಿ ಇದೆ, ಕಣ್ಣೇ ನಕ್ಷತ್ರ ಕಣ್ಣಲಗೆ ಚಂದ್ರ ಅಲ್ಲಿ ಅಲ್ಲನಿದ್ದಾನೆ. ಈ ಎಲುಬಿನ ಹಂದರದೊಳಗೊಂದು ಇಗರ್ಜಿ ಇದೆ, ಹೆಗಲ ಮೂಳೆ ಕಶೇರುಗಳಿಂದಾದ ಇಗರ್ಜಿ ಅಲ್ಲಿ ಯೇಸುವಿದ್ದಾನೆ. ಎಲುಬಿನ ಹಂದರದೊಳಗೆ ಅದೆಷ್ಟೋ ಬಸದಿಗಳಿವೆ, ಅಸ್ಥಿಗಳಲ್ಲಿ ಅದೆಷ್ಟೋ ಬಸದಿಗಳಿವೆ, ಮಸ್ತಿಷ್ಕದೊಳಗೆ ಅದೆಷ್ಟೋ ಸ್ತೂಪಗಳಿವೆ, ಅಲ್ಲೇ ಬುದ್ಧ ಮಹಾವೀರರಿದ್ದಾರೆ. ಎಷ್ಟು ಚೆನ್ನಾದ ಒಂದು ಪದ್ಯ. ಅಲ್ಲೇ ಈ ಕಾಯಕದಲ್ಲಿ, ಈ ಪಂಚಭೂತಗಳಿಂದ ಕೂಡಿದಂತಹ ಈ ಕಾಯಕದಲ್ಲಿಯೇ
ಮತ್ತೆ ಪರಮಾತ್ಮನಿದ್ದಾರೆ. ಎಲ್ಲ ದೇವ ಧರ್ಮಗಳು ನಮ್ಮೊಳಗೆ ಇರುವಾಗ ನಮ್ಮ ಪ್ರೀತಿ ವಿಶ್ವಾಸ ಸದಾಚಾರಗಳೇ ದೇವರಾಗಿರುವಾಗ ದೇವರನ್ನು ಎಲ್ಲೋ ಹುಡುಕೋದು ಯಾಕೆ? ಶಿವರುದ್ರಪ್ಪನವರ ಪದ್ಯ ಇದೆಯಲ್ಲ, ಅದ್ಭುತವಾದ ಪದ್ಯ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಅರಿಯದಾದೆನು ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ. ಅದ್ಭುತವಾದ ಒಂದು ಶಿವರುದ್ರಪ್ಪನವರ ಪದ್ಯ ನೋಡಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಮೂರು ದಿನದ ಬಾಳಿನಲ್ಲಿ, ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಹತ್ತಿರ ಇದ್ದರೂ ನಾವು ನಮ್ಮದೇ ಆದ ಅಹಮ್ಮಿನ ಕೋಟೆಯಲ್ಲಿ ದೂರ ನಿಲ್ತಾ ಇದ್ದೀವಲ್ಲ. ದೇವರನ್ನು ಇಲ್ಲಿ ನಮ್ಮೊಳಗಿರೋ ಪ್ರೀತಿ ವಿಶ್ವಾಸ ಅನ್ನುವ ದೇವರನ್ನು ಬಿಟ್ಟು ಅಲ್ಲೆಲ್ಲೋ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಹುಡ್ಕೊಂಡು ಹೋಗ್ತೀವಲ್ಲ, ನಾವೆಂಥ ಮೂರ್ಖರಲ್ವಾ ಅನ್ನುವಂಥ ಶಿವರುದ್ರಪ್ಪನವರ ಆ ಪದ್ಯ ಕೂಡ ಎಷ್ಟು ಅದ್ಭುತವಾಗಿದೆ ಅಂದರೆ, ದೇವರು ಎಲ್ಲಿದ್ದಾನೆ? ವಚನಕಾರರು ಅಕ್ಕಮ್ಮ, ಆಯ್ದಕ್ಕಿ ಲಕ್ಕಮ್ಮ, ಅಮುಗೇರಾಯಮ್ಮ ಎಲ್ಲರೂ, ಪ್ರತಿಯೊಬ್ಬ ಶರಣೆಯರು ಹೇಳೋದಿಷ್ಟೇ, ಕೈಲಾಸ ಅನ್ನೋದು, ದೇವರು ಅನ್ನೋದು ಎಲ್ಲೂ ಇಲ್ಲ, ನಮ್ಮೊಳಗೆ ನಮ್ಮ ನಡುವೆಯೇ ಇದ್ದಾನೆ. ಅದನ್ನು ಆಯ್ದಕ್ಕಿ ಲಕ್ಕಮ್ಮ ಇಲ್ಲೇ ಹೇಳ್ತಾ ಇದ್ದಾರೆ. ಅಮಲೇಶ್ವರ ಲಿಂಗ ಇರುವ ಠಾವೇ ಕೈಲಾಸ. ಆ ಠಾವು, ಆ ಜಾಗ ಯಾವುದು ಅಂತ ಹೇಳಿದ್ರೆ ಕಾಯಕ ನಿಷ್ಠೆ ಇರುವ ಜಾಗ, ಸದಾಚಾರ ಇರುವ ಜಾಗ. ರಥ, ರಥ ಅಂದರೆ ಅಕ್ಕಮ್ಮ ರಥ ಅಂದರೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಕನಸಲ್ಲಿರಲಿ ವಾಸ್ತವದಲ್ಲಿರಲಿ ಕನಸಲ್ಲೂ ಕೂಡ ಬೇರೆಯವರ ಆಸ್ತಿಯನ್ನು ಬಯಸದೇ ಇರೋದೇ, ಬೇರೆಯವರ ಸಂಪತ್ತನ್ನು ಬಯಸದೇ ಇರೋದೇ ರಥ. ರಥಾಚಾರಿಯಾದವನು, ಆಚಾರವಂತನಾದವನು, ನೇಮ ಅಂತರಂಗ ಬಹಿರಂಗ ಶುದ್ಧನಾದವರು ಅಲ್ಲಿ ಭಗವಂತ ನೆಲೆಸಿರ್ತಾನೆ. ಹಾಗಾಗಿ ಕೈಲಾಸ ಅದೇ ಆಗಿರುತ್ತೆ. ಮತ್ತೆಲ್ಲೂ ನೀನು ಕೈಲಾಸದ ಆಸೆಯಿಂದ ಮತ್ತೇನನ್ನೋ ಮಾಡೋಕ್ಕೆ ಹೋಗಬೇಡ. ಕೈಲಾಸ ಅನ್ನೋದು ನಮ್ಮ ನಡುವೆ ಇರುವಾಗ ಎಲ್ಲೋ ಕೈಲಾಸ ಇದೆ ಅಂತ ಹೇಳಿ ಭಾವಿಸ್ಕೊಳ್ಳೋದಿದೆಯಲ್ಲ, ಅದು ಸಮಂಜಸ ಅಲ್ಲ ಅನ್ನೋದನ್ನು ಆಯ್ದಕ್ಕಿ ಲಕ್ಕಮ್ಮ ಬಹಳ ಸ್ಪಷ್ಟವಾಗಿ ಈ ವಚನಗಳಲ್ಲಿ ಹೇಳ್ತಾ ಬರ್ತಾರೆ. ಈ ವಚನಗಳಲ್ಲಿ ಮತ್ತೊಂದು ಆಯ್ದಕ್ಕಿ ಲಕ್ಕಮ್ಮನ ವಚನ, ಆ ವಚನವನ್ನು ಓದಿ ನಾನು ಆಯ್ದಕ್ಕಿ ಲಕ್ಕಮ್ಮನ ವಚನವನ್ನು ಮುಗಿಸ್ತೇನೆ. ಸಸಿಗೆ ನೀರೆರೆದಡೆ ಎಳಕುವುದಲ್ಲದೆ, ನಷ್ಟ ಮೂಲಕ್ಕೆ ಹೊತ್ತು ನೀರ ಹೊಯ್ದಡೆ ಎಳಕುವುದೇ ಮಾರಯ್ಯ, ನಿನ್ನ ವಿರಕ್ತಿ ನಷ್ಟವಾಗದ ಮುನ್ನವೇ ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗವನ್ನು ಅರಿಯಯ್ಯ. ಸಸಿಗೆ, ಚಿಗುರದ ಆ ಸಸಿಗೆ ನೀನು ನೀರು ಹಾಕಿದ್ರೆ ಆ ಸಸಿ ಬೆಳೆಯುತ್ತೆ. ನಷ್ಟ ಮೂಲವಾದಂದ್ರೆ ಬೀಜವೇ ಕೊಳತು ಹೋಗಿರುವಂಥ ಒಂದು ಜಾಗಕ್ಕೆ, ಅಲ್ಲೆಲ್ಲೋ ಬೀಜ ಹಾಕಿದೆ ಅದು ಕೊಳತು ಹೋಗಿದೆ, ಆದರೂ ನೀನು ನೀರು ಹಾಕಿದರೆ ಅದು ಬೆಳೆಯುತ್ತಾ? ಬೆಳೆಯಲ್ಲ. ಹಾಗೆ ನಿನ್ನ ಮನಸ್ಸಲ್ಲಿ ಸದ್ಭಾವನೆ, ಸದ್ಬಯಕೆಗಳು, ಸದ್ ಹಂಬಲ ಮೂಡಿದಾಗಲೇ ನೀನು ಆ ಕೆಲಸಕ್ಕೆ ಆರಂಭಿಸು. ಅದು ಸಸಿ, ಅದಕ್ಕೆ ನೀರೆರೆದು ಅದನ್ನು ಹೆಮ್ಮರವಾಗಿಸು. ನಾನೇನಾದರೂ ಮಾಡಬೇಕು ಅನ್ನುವಂಥ ಒಂದು ಒಳ್ಳೆಯ ಆಲೋಚನೆ ನಿನಗೆ ಬಂದಾಗ, ಆ ಆಲೋಚನೆ ಬಂದ ನಮ್ಮ ಮನಸ್ಸು ಮರ್ಕಟನಂತೆ, ನಾವಿದು ನೋಡಿದ್ದೀವಿ, ಬಹಳ ಚಂಚಲ ಆಗಿಬಿಡುತ್ತೆ. ಈ ಕ್ಷಣ ಅನಿಸಿದ್ದು ಇವತ್ತು ಅನಿಸಿದ್ದು ನಾಳೆಗೆ ಅನ್ನಿಸ್ದೇ ಇರ್ಬೋದು, ಅಥವಾ ಮಾಡಿದ್ರಾಯಿತು ಅಂದರೆ ಪ್ರತಿಯೊಬ್ಬರಿಗೂ ಒಳ್ಳೆಯದೇನಾದರೂ ಮಾಡಬೇಕು ಅಂತ ಇರುತ್ತೆ. ಆದರೆ ಆ ಬಯಕೆಯನ್ನು ನೀರೆರೆದು ಹೆಮ್ಮರವಾಗಿ ಮಾಡುವವರು ಬಹಳ ಕಡಿಮೆ. ಆದ್ದರಿಂದ ಆಯ್ದಕ್ಕಿ ಲಕ್ಕಮ್ಮ ಹೇಳೋದೇನು, ಆ ಬಯಕೆ ನಿನ್ನಲ್ಲಿ ಹುಟ್ಟಿದ ಆ ಕ್ಷಣ, ನಿನ್ನಲ್ಲಿ ಆ ವಿರಕ್ತಿ ನಷ್ಟವಾಗದ ಮುನ್ನ. ವಿರಕ್ತಿ ಅಂದರೂ ಕೂಡ ನಾನು ಏನು ವಿರಕ್ತಿ ಅನ್ನೋದನ್ನು ಬಹಳ ಸುಂದರವಾಗಿ ಒಮ್ಮೆ ವಿವರಿಸಿರೋದ್ರಿಂದ, ಆ ವಿರಕ್ತಿ ನಿನ್ನಲ್ಲಿ ನಷ್ಟವಾಗುವ ಮುನ್ನ, ನಿನ್ನಲ್ಲಿ ಹೋಗುವ ಮುನ್ನ ನಿನ್ನಲ್ಲಿ ಹುಟ್ಟಿದ ಸದ್ಭಾವಕ್ಕೆ ನೀರೆರೆದು ಬೆಳೆಸು, ಸದ್ಗುಣಕ್ಕೆ ನೀರೆರೆದು ಬೆಳೆಸು. ಒಮ್ಮೆ ಆ ಬಯಕೆ ನಿನ್ನಿಂದ ಹೊರಟು ಹೋದರೆ, ಅಂದರೆ ಒಳ್ಳೆಯವನಾಗಬೇಕು ಅನ್ನುವ ಭಾವವನ್ನು ನೀನು ಕಳ್ಕೊಂಡ್ರೆ, ಬೇರೆ ಆಲೋಚನೆಗಳಿಗೆ ಹೋಗಿಬಿಟ್ರೆ ಮತ್ತೆ ನೀನು ನೀರೆರೆಯೋದು ಕಷ್ಟ ಆಗುತ್ತೆ, ಉಪಯೋಗ ಇಲ್ಲದಂತಾಗತ್ತೆ. ಹಾಗಾಗಿ ದುಷ್ಟ ಗುಣಗಳಿಗೆ ನೀರೆರೆಯುವ ಬದಲಾಗಿ ಸದ್ಭಾವ ಸದ್ಗುಣಗಳು ಮೂಡಿದ ಆ ಸಸಿಗೆ ನೀರೆರೆದು ಹೆಮ್ಮರವಾಗಿ ಬೆಳೆಸು ಅಂತ ಹೇಳಿ ಆಯ್ದಕ್ಕಿ ಲಕ್ಕಮ್ಮ ಈ ವಚನದಲ್ಲಿ ಹೇಳ್ತಾರೆ. ಒಟ್ಟು ಆಯ್ದಕ್ಕಿ ಲಕ್ಕಮ್ಮನ 25 ವಚನಗಳಲ್ಲಿ ಒಂದೆರಡು ವಚನಗಳನ್ನು ಬಿಟ್ಟರೆ, ಬಸವಣ್ಣನ ಪ್ರಸಾದವೆಂಬುದು ಎನ್ನ ಕಾಯ ಶುದ್ಧವಾಯಿತೆಯ, ಇದೊಂದೆರಡು ವಚನಗಳನ್ನು ಬಿಟ್ಟರೆ ಉಳಿದ ಎಲ್ಲ ವಚನಗಳನ್ನು ನಾನು ಕಳೆದೆರಡು ಸಂಚಿಕೆಯಲ್ಲಿ ವಿವರಿಸಿದ್ದೇನೆ.
ಆಯ್ದಕ್ಕಿ ಲಕ್ಕಮ್ಮನ ಈ ವಚನಗಳ ವಿವರಣೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.